ಗೊರ್ಲಹೊಸೂರ ಅರ್ಬನ್ ಕೋಆಪ್ ಕ್ರೆಡಿಟ್ ಸೊಸೈಟಿಯಲ್ಲಿ ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗೆ ಭಾವಪೂರ್ಣ ಶ್ರದ್ಧಾಂಜಲಿ. ಪಾಪು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ. ಗೊರ್ಲಹೊಸೂರ ಅರ್ಬನ್ ಕೋಆಪ್ ಕ್ರೆಡಿಟ್ ಸೊಸೈಟಿಯಲ್ಲಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸೊಸೈಟಿಯ ಅಧ್ಯಕ್ಷರಾದ ಬಸವರಾಜ್ ಕಾರದಗಿ ಮಾತನಾಡಿ, ಪೂಜ್ಯರು ನಮಗೆ 2003 ಪರಿಚಯ. ಅವರ ಹಸ್ತದಿಂದ ನಮ್ಮ ಸೊಸೈಟಿ ಉದ್ಘಾಟಿಸಲಾಯಿತು. ಅವರು ಅಂದು ಹೇಳಿದ ಮಾತುಗಳು ನಾವೆಂದಿಗೂ ನೆನೆಯುತ್ತೇವೆ. ಅವರ ಆಶೀರ್ವಾದ ಫಲದಿಂದ ಇಂದಿಗೂ ನಮ್ಮ ಸೊಸೈಟಿ ಚೆನ್ನಾಗಿ ನಡೆಯುತ್ತದೆ ಎಂದು ಮನದಾಳದ ಮಾತನ್ನು ಹೇಳಿದರು. ಈ ಸಂದರ್ಭದಲ್ಲಿ ಕೆಪಿ ಅನಿಗೋಳ, ಪ್ರಕಾಶ್ ಸುತಗಟ್ಟಿ, ಮಂಜುನಾಥ್ ವಡಕ್ಕನವರ, ಪಿಎಸ್ಐ ನಿನ್ನಿಮನಿ, ರುದ್ರಪ್ಪ ಹಂಪಣ್ಣವರ, ಗೋವಿಂದ ಕಡೇಮನಿ, ಶಂಕರ ಅನಿಗೋಳ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ರು. ನಮಿಸಿ ಅವರ ಆತ್ಮಕ್ಕ ಶಾಂತಿ ಸಿಗಲ ನಾನು ಬಂದು ಬಿಡ್ಕೋತೀನಿ. ನಮಗ ಅವ್ರಿಗೆ ಗುರುತತ್ವ ಪರಿಚಯ ಅಂದ್ರೆ 2013 ಬ್ಯಾಂಕಿನ ಓಪನಿಂಗ್ ಬಂದಿದ್ದಿರಲ್ಲ, ಅವಾಗಿಂದ ನಮಗ್ ಪರಿಚಯ. ಅವರಿಂದ ನಮ್ ಬ್ಯಾಂಕ್ ಓಪನಿಂಗ್ ಮಾಡಿಸ್ಬೇಕು, ಬಿಲ್ಡಿಂಗ್ ಓಪನಿಂಗ್ ಮಾಡಿಸ್ಬೇಕಂತ ನಮ್ದೊಂದು ಕನಸಿತ್ತು. ಅವ್ರು ಹೋಗಿ ಸಾಕಷ್ಟು ಸರಿ ಭೇಟಿ ಆದೀವಿ. ಅದಕ್ಕೆ ಅವರು ಗದಿಗೆ ಬಂದಾಗ ನಮ್ಮ ಬ್ಯಾಂಕ್ ಓಪನಿಂಗ್ ಟೈಮ್ ಕೊಟ್ಟರು. ಅವ್ರು ಸಾಯಂಕಾಲ ಮಾಡ್ತಿದ್ರು ಪ್ರವಚನ. ಯಾವತ್ತು ನಮ್ದು ಮುಂಜಾನೆ ಇತ್ತು. ಬಾ ಜನ ಅವ್ರು ಮುಂಜಾನೆ ಬರೋದಿಲ್ಲ ಅಂತ ಬಾ ಜನ ನಾ ಕೇಳಿಲ್ಲ. ರಿಕ್ವೆಸ್ಟ್ ಮಾಡ್ಕೊಂಡು ಕೂಡಲೇ ಅವರು ಮುಂಜಾನೆ 7 ಟೈಮ್ ಕೊಟ್ಟರು. ಕರೆಕ್ಟ್ 7 ನಮ್ಮಲ್ಲಿ ಒಳಗೆ ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಬ್ಯಾಂಕ್ ಬಗ್ಗೆ ಒಂದು ತಾಸು ಮಾತಾಡಿದ್ರು. ಅವರಂತಹ ವ್ಯಕ್ತಿ ಸಿಗುವುದು ಇರಲ್ಲ. ಅವ್ರ ಹಸ್ತದಿಂದ ನಮ್ಮ ಬ್ಯಾಂಕ್ ನಡೆದದ, ಅದು ಒಳ್ಳೆ ರೀತಿಯಿಂದ ನಡೆದದ. ಅವ್ರು ಕೆಲವು ಮಾತು ಹೇಳಿದರು ಬ್ಯಾಂಕ್ ಬಗ್ಗೆ, ರೆಸ್ಪೆಕ್ಟ್ ಡಿಪಾಸಿಟರ್, ಫ್ರೀ ಫಾರ್ ದಿ ಬಾರೋವರ್, ಬಿ ಆನೆಸ್ಟ್, ಈ 3 ವಾಕ್ಯ ಹೇಳಿದರು. ಅದರ ಪ್ರಕಾರ ನಾವು ನಡೆದೇವಿ. ನಮ್ಮ ಬ್ಯಾಂಕ್ ಚಲೋ ನಡೆದಿದೆ. ಅವರು ಅಕಾಲಿಕ ಏನು ದೇಹಾಂತ ಆಯ್ತಲ್ಲ, ಅದು ನಮ್ಮ ಕರ್ನಾಟಕದ ದೇಶಕ್ಕೆ ತುಂಬಬಾರದ ಹಾನಿ. ಒಂದು ವ್ಯಕ್ತಿ ಏನು ಸಿಗುವುದಿಲ್ಲ, ಸಾಧ್ಯ ಅಲ್ಲ. ದೇವರು ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಬಿಡ್ಕೊಂಡು ಅವ್ರಿಗೆ ಕೈ ಬರುತ್ತೆ.